ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಒಂದು 2 ಗಂಟೆ ಆಗಿದೆ. ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಗೇಟ್ ಹೊಲ್ ತಿರ್ಸ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಂದರೆ ಸುಮಾರು 3 ಗಂಟೆಗೆಲ್ಲ ಕರೆಂಟ್ ಹೋಗ್ಬಿಡುತ್ತೆ. ಅಂದರೆ 12 ಗಂಟೆಗೆ ಬಂತು, 12 ಗಂಟೆಗೆ ಬಂದು ಈಗ 3 ಗಂಟೆಗೆಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಎಲ್ಲದಕ್ಕೂ ಇದು ಮಾಡಬೇಕು. ಏನಂದರೆ 3% ಮುಗೀತು, ಇನ್ನೊಂದು ಕಾಲು ಭಾಗ ಇದೆ, ಅಂದರೆ ಬೀನ್ಸ್ಗೆಲ್ಲ ಅರಿತು. ಇವಾಗ ಬಂದು ತೊಂಡೆ ಗಿಡಕ್ಕೆ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ. ಏನಂದರೆ ಬೇಗ 3 ಗಂಟೆಗೆಲ್ಲ ಹೊರಟೋಗುತ್ತೆ ಕರೆಂಟು. ಏನಂದರೆ ಎಲ್ಲೇ ಇರಲಿ ಹೇಗೇ ಇರಲಿ ಕರೆಕ್ಟ್ ಟೈಮ್ಗೆ ಬರಬೇಕು. ನಾವು ನೀರುಗಳು ಹಾಯಿಸ್ಬೇಕಂದ್ರೆ ಇಲ್ಲೇ ಇದ್ದು ಕರೆಕ್ಟಾಗಿ ಹಾಯಿಸ್ಬೇಕು. ಏನಾದರೂ ಅಪ್ಪಿ ತಪ್ಪಿ ಎಲ್ಲಿಗಾದ್ರೂ ಹೋದ್ರೆ ಅಷ್ಟೇ, ನೀರುಗಳಂತೂ ಹಾಯಿಸೋಕ್ಕಾಗಲ್ಲ, ಮತ್ತು ತೋಟಗಳು ಕೂಡ ಒಣಗುತ್ತೆ. ಅದಕ್ಕೆ ಇವಾಗ ಗೇಟ್ ಹೋಲ್ ತಿರೋಕೆ ಹೋಗ್ತಾ ಇದ್ದೀನಿ. ಇನ್ನು 1 ಅವರ್ ಇದೆ, 1 ಅವರಲ್ಲಿ ಕೆಲಸ ಮುಗಿಸ್ಬೇಕು. ಇವಾಗ ಈ ತೊಂಡೆ ಗಿಡಕ್ಕೆ ನಾನು ನೀರು ಹಾಯಿಸೋಕ್ಕೆ ಬಂದಿದ್ದೀನಿ. ಓಕೆ, ಏನಂದರೆ ಓಡ್ಕೊಂಡು ಓಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಅಯ್ಯಪ್ಪ, ಅದು ಒಳ್ಳೆ ಆಲ್ರೆಡಿ ಇದ್ಬಿಟ್ಟು ಸುಮಾರು 3 ದಿನ ಆಗಿದೆ ತೊಂಡೆ ಗಿಡಕ್ಕೆ. ಬಿಡ್ಬೇಕು, ಇದೇ ಗೇಟ್ ವಾಲ್ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬುಸ್ ಅನ್ನೋದು ಗ್ಯಾಸ್ ಬಿಡ್ತದೆ, ಸೌಂಡ್ ಕೇಳಿಸ್ತಾ. ಓಕೆ, ಏನಂದರೆ ಸ್ವಲ್ಪ ಹೈಟ್ ಚಪ್ಪರ ಇದ್ರೆ ತುಂಬ ಚೆನ್ನಾಗಿತ್ತು, ಹೈಟ್ ಇಲ್ಲ, ಬೊಕ್ಕೊಂಡೆ ಓಡಾಡಬೇಕು. ಓಕೆ, ಮತ್ತು ಈ ಎರಡು ಗೇಟ್ ವಾಲ್ ಓಪನ್ ಮಾಡೋಣ. ಓಕೆ, ಎರಡು ಓಪನ್ ಮಾಡಿದ್ದಾಯ್ತು. ಇನ್ನು ಬೀನ್ಸ್ಗೆ ರನ್ನಿಂಗ್ ಆಗ್ತಾಯಿದೆ, ಇವಾಗ ಹೋಗಿ ಅದನ್ನು ಆಫ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಮೊಬೈಲ್ ಏನಾದರೂ ಶೇಕ್ ಆದರೆ ಯಾರೂ ಬೇಜಾರು ಮಾಡ್ಕೊಂಡು ಹೋಗಬೇಡಿ, ಯಾಕಂದರೆ ಓಡ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಅವರ್ ಇರುತ್ತೆ ಕರೆಂಟು, ಅಷ್ಟಲ್ಲಿ ತೊಂಡೆ ಗಿಡನೂ ಹರಿಬೇಕು. ಅದಕ್ಕೋಸ್ಕರ ಓಡಿ ಓಡಿ ಹೋಗ್ತಾ ಇದ್ದೀನಿ. ಮೊಬೈಲು ಏನಾದರೂ ಶೇಕ್ ಆದರೆ ಯಾರು ಬೇಜಾರು ಮಾಡ್ಕೊಂಡು ಹೋಗಬೇಡಿ. ಓಕೆ, ಇವಾಗ ಬೀನ್ಸ್ ಒಳಗಡೆ ಎಂಟ್ರಿ ಕೊಟ್ಟೆ. ಇವಾಗ ಈ ಗೇಟ್ ವಾಲ್ ಬಂದ್ ಮಾಡಬೇಕು. ಓಕೆ, ಇದು ಬಂದಾಯಿತು. ಇನ್ನೂ ಎರಡು ಇನ್ನೊಂದು ಗೇಟ್ ವಾಲ್ ಇದೆ, ಅದು ಬಂದ್ ಮಾಡಿಬಿಡ್ರ ತೊಂಡೆ ಗಿಡಕ್ಕೆ ಹೋಗುತ್ತೆ ಎಕ್ಕುತ್ತೆ. ಇಲ್ಲಾಂದರೆ ಪ್ರೆಸರ್ ಅಷ್ಟಕ್ಕೆ ಸಾಲಲ್ಲ, ಯಾಕಂದರೆ ಅದು ಸಿಂಪ್ಲೇರ್ ಆಗಿರೋ ಒಂದು ಕಾರಣ ಪ್ರೆಸರ್ ಇದ್ದರೆ ತುಂಬ ಚೆನ್ನಾಗಿ ತಿರುಗುತ್ತೆ. ಪ್ರೆಸರ್ ಇಲ್ಲ ಅಂದರೆ ತಿರುಗೋದೇ ಇಲ್ಲ. ಓಕೆ, ಅಂದರೆ ನೋಡಿ, ಇಡೀ ತೋಟನೇ ಒಂದು ರೌಂಡ್ ಬಂದ್ಬಿಟ್ಟೆ. ಏನಂದರೆ ಈ ಥರ ಇರುತ್ತೆ ನಮ್ಮ ಒಂದು ಡೈಲಿ ರೊಟೀನ್, ಅಂದರೆ ಈ ಥರ ಇರುತ್ತೆ. ಇವಾಗಾದ್ರೂ ಪರವಾಗಿಲ್ಲ, ಗೇಟ್ ವಾಲ್ ತೀರ್ಸೋದು, ಒಂದ್ಸರಿ ಚೆಕ್ ಮಾಡೋದು, ಆರಾಮ ಕುತ್ಕೊಳೋದು. ಒಂದೊಂದು ಇನ್ನು ಮುಂಚೆ ಸಣ್ಣ ಕೆತ್ಕೊಂಬೇಕಾಗಿತ್ತು, ಕಟ್ಟಬೇಕಾಗಿತ್ತು. ಅಂದರೆ ಈ ಟ್ರಿಪ್ ಅನ್ನೋದು ಯಾರು ಕಂಡುಹಿಡಿದ್ರು ಗೊತ್ತಿಲ್ಲ, ಕಂಡುಹಿಡ್ದವ್ನು ಚೆನ್ನಾಗಿರಲಿ. ಯಾಕಂದರೆ ಇವಾಗ ಕೊಡ್ತಾರೋ ಒಂದೊಂದು ಒಂದು 3 ಅವರ್ ಕೊಡ್ತಾರೆ, ನೈಟ್ ಒಂದು 3 ಅವರ್ ಕೊಡ್ತಾರೆ. ಆ ಕರೆಂಟ್ ನಿಂತ್ಕೊಂಡು ಎತ್ಕೊಂತು ಎಲ್ಲಂದು ಎಲ್ಲಿ ಬಿಡೋಕ್ಕಾಗಲ್ಲ ಕಟ್ಟನಿದ್ರಾದರೆ. ಅಂದರೆ ಈ ಟ್ರಿಪ್ಸ್ ಬಂದಿರೋ ಒಂದು ಕಾರಣಕ್ಕೆ ತುಂಬ ಚೆನ್ನಾಗಿ ಇವಾಗ ಬೈಲೆಲ್ಲ ಬಿಡ್ಬೋದು. ಇವಾಗ ಈ ಗೇಟ್ ವಾಲ್ ಬಂದ್ ಮಾಡಿದ್ರೆ ಮುಗಿಯುತ್ತೆ ಕೆಲಸ. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ಸಂಪತ್ರ ಹೋಗಿ ಅದು ಕೂಡ ಇನ್ನೂ ವರ್ಷ ಬಂದ್ ಮಾಡಬೇಕು. ಓಕೆ, ಬನ್ನಿ. ಓಕೆ, ಇವಾಗ ಸಂಪತ್ರ ಬಂದಿದ್ದಾಯಿತು. ಏನಂದರೆ ಅರ್ಧ ಗೇಟ್ ವಾಲ್ ಮಾತ್ರ ತಿರ್ಸ್ಕೊಂಡಿದ್ದೆ ಒಂದು ಬೀನ್ಸ್ಗೆ, ಇವಾಗ ಪೂರ್ತಿ ತಿರ್ಸ್ಬೇಕು. ಸಿಂಟರ್ಗೆ ಜಾಸ್ತಿ ಪ್ರೆಸರ್ ಇರಬೇಕು, ಅದಕ್ಕೆ ನೀಟಾಗಿ ಬಂದ್ ಮಾಡಿಬಿಟ್ಟೆ. ಓಕೆ, ಇನ್ನೊಂದು ಅವರ್ ಇರುತ್ತೆ, ಅಷ್ಟೊತ್ತಿಗೆ ಚೆಕ್ ಮಾಡಬೇಕು. ಬನ್ನಿ, ಆಗಿ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ಬಂದು ನೀರೆಲ್ಲ ಬಿಟ್ಟಿದ್ದಾಯಿತು. ಏನಂದರೆ ಎಲ್ಲ ರನ್ನಿಂಗ್ ಆಗ್ತಾ ಇದ್ದಾವೆ, ಈಗ ಚೆಕ್ ಮಾಡ್ಕೊಂಡು ಹೋಗ್ಬೇಕು.
ಇವಾಗ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡೋದು ಏನಕ್ಕಂದರೆ ನೋಡಿ, ಇಲ್ಲಿ ಯಾವುದೋ ಬ್ಲ್ಯಾಕ್ ಆಗಿಬಿಟ್ಟಿದೆ, ಬರ್ತಾನೆ ಇಲ್ಲ. ಏನೋ ಪಾಚಿ ಸಿಕ್ಕಾಕೊಂಡಿರಬೇಕು ಅನ್ಸುತ್ತೆ ಬಹುಶಃ. ನೋಡೋಣ ನೋಡಿ, ಇದ್ರಾಗೆ ನೀರೇ ಬರ್ತಾಯಿಲ್ಲ. ಓಕೆ, ಈಗ ನೋಡಿ ನೀರು ಬರ್ತಾಯಿದೆ. ಇವಾಗ ರನ್ನಿಂಗ್ ಆಗ್ತಾಯಿದೆ ತೊಂಡೆ ಗಿಡಕ್ಕೆ. ಓಕೆ, ಮತ್ತು ಇನ್ನೊಂದು ಕೆಲಸನೂ ಆಗುತ್ತೆ, ನೋಡ್ತಾ ಇರ್ಬೋದು. ಸ್ಟ್ರಿಕ್ ಆಗಿದೆ ನೋಡಿ, ಎರಡೇ ಕಡೆ ಓಡೋದು ಇದು, ಅಂದರೆ ಇವೆರಡು ಕಡೆ ಓಡ್ತಾಯಿದೆ. ಅಂದರೆ ಇದಕ್ಕೆ ಸ್ವಿಮ್ಮಿಂಗ್ ಅಂದರೆ ಸಾಕು, ತಿರ್ಗಾ ರನ್ನಿಂಗ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಇವಾಗ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಓಕೆ ಓಕೆ, ಮತ್ತು ಇಲ್ಲೊಂದು ಜಾಗದಾಗಿದೆ ನೋಡಿ, ಇದೇ ಥರ ಸೇಮ್ ಟು ಸೇಮ್ ಅಲ್ಲ, ಇದರಲ್ಲಿ ಪಾಚಿ ಸಿಗಾಕೊಂಡಿದೆ. ಓಕೆ, ಇವಾಗ ರನ್ನಿಂಗ್ ಆಗ್ತಾಯಿದೆ ಇದು, ಅಂದರೆ ಪಾಚಿ, ಇರುವೆ, ಕಸ ಕಡ್ಡಿ, ಆಳು ಮುಳು ಎಲ್ಲ ಸಿಗಾಕೊಂಡಂತೆ. ಆದರೆ ಚೆಕ್ ಮಾಡಿಕೊಂಡ್ರೆ ಈ ಥರ ಒಳ್ಳೇದು ನೋಡಿ. ಇವಾಗ ಎರಡೇ ಜಾಗದಲ್ಲಿ ಬಿಡ್ತಾ ಇದೆ ಇದು. ಹಾಂ, ಇವಾಗ ಕರೆಕ್ಟಾಗಾಯ್ತು. ನೋಡಿ, ಈ ಗುಣಿನಲ್ಲಿ ಬರ್ತಾನೆ ಇಲ್ಲ. ಇದಕ್ಕೆ ಇವಾಗ ಕೊಲಮಿ ಇಕ್ಬೇಕು ನೆಕ್ಸ್ಟ್. ಓಕೆ ಫ್ರೆಂಡ್ಸ್, ಏನಂದ್ರೆ ನೀರು ಬಿಟ್ಟಿದ್ದಾಯಿತು, ಚೆಕ್ ಮಾಡೋ ಟೈಮ್ಗೆ ಮತ್ತೆ ಕರೆಂಟ್ ಹೋಯ್ತು. ಏನಂತ ಕರೆಂಟ್ ಬರೋವರೆಗೂ ಕಾಯ್ಕೊಂಡು ಕುತ್ಕೊಳ್ಬೇಕು. ಇವಾಗ ಇದೇ ನಮ್ಮ ಒಂದು ರೈತರ ಜೀವನ, ಅಂದರೆ ಈ ಥರ ನಡೀತಾ ಇರುತ್ತೆ ನೋಡಿ. ಅಲ್ಲಿ ಬಲ್ಬ್ ಕಾಣಿಸ್ತಿದೆಯಲ್ಲ, ಕರೆಂಟ್ ಹೋಯ್ತು. ಇನ್ನು ಕರೆಂಟ್ ಬರೋವರೆಗೂ ಕಾಯ್ಕೊಂಡು ಕುತ್ಕೊಳ್ಬೇಕು. ಇದೇ ನಮ್ಮ ಮನೆ ಬರ, ಅಂದರೆ ನೈಟ್ 3 ಅವರ್ ಕೊಡ್ತಾರೆ, ಡೇ 1 3 ಅವರ್ ಕೊಡ್ತಾರೆ. ಅದರಲ್ಲೂ ಕೊಡೋ ಒಂದು ಕರೆಂಟ್ಗೂ ಈ ಥರ 10-10 ನಿಮಿಷ ಕಟ್. ಕರೆಂಟ್ಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಬೇಕು, ಮತ್ತು ತಿರ್ಗಾ ಕಟ್ಟಾದರೆ, ತಿರ್ಗಾ ಕರೆಂಟ್ ಆದರೆ ಕಟ್ಟಾದರೆ ತಿರ್ಗಾ ಎದ್ದು ಮೋಟ್ರ್ ಆನ್ ಮಾಡಬೇಕು. ಏನಂದರೆ ಒಂದೇ ಸಮಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದೊಂದು ಸಮಯ ಒಂದೊಂದು ಟೈಮು ಅಂದರೆ ಚೆನ್ನಾಗಿ ಕೊಡ್ತಾರೆ ಕರೆಂಟು, ಒಂದೊಂದು ಟೈಮು ಈ ಥರ ಮಾಡ್ತಾರೆ, ಈ ಥರ ಬೇಜಾರಿಸ್ತಾರೆ ಸಿಕ್ಕಾಪಟ್ಟೆ. ಏನಂದರೆ ಮಳೆಗಾಲದಲ್ಲಂತೂ ಸೂಪರಾಗಿ ಬರ್ತಾನೆ ಇರ್ತದೆ ಕರೆಂಟು, ಆದರೆ ಈ ಬೇಸಿಗೆ ಬಂದಿದೆ ಅಂದರೆ ಕರೆಂಟ್ಗಳು ಈ ಥರ ಆಗುತ್ತೆ. ಇಲ್ಲಿವರೆಗೂ ಕಾಯ್ಕೊಂಡು ಕುತ್ಕೊಳ್ಬೇಕು ನಾವು. ಏನಂದರೆ ಇನ್ನು ಕರೆಂಟ್ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, 10 ನಿಮಿಷ ಆಗ್ಬೋದು ಇಲ್ಲ ಒಂದು. ಓಕೆ ಫ್ರೆಂಡ್ಸ್, ಜಾಸ್ತಿ ಟೈಮ್ ತೊಗೊಂಡಿಲ್ಲ, 10 ನಿಮಿಷನೂ ಕೂಡ ತೊಗೊಂಡಿಲ್ಲ. ಏನಂದರೆ 8 ನಿಮಿಷಕ್ಕೆಲ್ಲ ಮತ್ತು ಕರೆಂಟ್ ಬಂದೇ ಬಿಡ್ತು. ಇವಾಗ ಮೋಟ್ರ್ ಆನ್ ಮಾಡಬೇಕು, ನೋಡ್ತಾ ಇರ್ಬೋದು. ಏನಾದರೂ ವೈಟ್ ಬಲ್ಬು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ, ಅಂದರೆ ಇಲ್ಲೇ ಇದೆ ನೋಡಿ ಬಲ್ಬ್ ಕಾಣಿಸ್ತಾ ಇದೆಯಾ, ಅಂದರೆ ಬಲ್ಬ್ ಕಾಣಿಸ್ತಿದೆಯಾ. ಇವಾಗ ನೆಕ್ಸ್ಟ್ ಕರೆಂಟ್ ಬಂತು, ಇವಾಗ ನೆಕ್ಸ್ಟ್ ಮೋಟ್ರ್ ಆನ್ ಮಾಡಬೇಕು. ಓಕೆ, ಇವಾಗ ದೇವರೇ ಕರೆಂಟ್ ತಿರ್ಗಾ ಹೋಗ್ದಿರ ಇರಾಗ ಮಾಡಪ್ಪ. ಓಕೆ, ಆನ್ ಮಾಡಿದಾಯ್ತು, ಹೋಗೋಣ ಬನ್ನಿ ನೆಕ್ಸ್ಟ್. ಏನಂದರೆ ಈ ಒಂದು ಕಷ್ಟ ನನ್ನೊಬ್ಬಂದೆಲ್ಲ ರೈತರದೆಲ್ಲ, ನಮ್ಮ ರೈತರದೆಲ್ಲ ಹಣೆ ಬರೋನೇ ಇದು. ಏನಂದರೆ ಮೊದಲೆಲ್ಲ ಇಷ್ಟನ್ನು ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಾರಿಲ್ಲ. ಏನಂದರೆ 24 ಅವರ್ಸ್ ಕರೆಂಟ್ ಇರೋದು, ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಾರಿಲ್ಲ ಕರೆಂಟ್ ಬಗ್ಗೆ. ಆದರೆ ಇವಾಗ ಬಂದಿರೋದು ಶಿಫ್ಟ್, ಡೇ 3 ಅವರು, ನೈಟ್ 3 ಅವರು, 6 ಅವರಲ್ಲಿ ನಮ್ಮ ಕೆಲಸ ನಾವು ಮುಗಿಸ್ಕೊಳ್ಬೇಕು. ಇಲ್ಲಾಂದರೆ ಯಾಮಾರಿದ್ರೆ ಅಷ್ಟೇ ಹೊಗೆನೆ, ತೋಟ ಎಲ್ಲ ಉಣಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಬಂದು ಎಲ್ಲ ಚೆಕ್ ಮಾಡ್ಕೊಂಬಂದಿದ್ದಾಯಿತು. ಇವಾಗೆಲ್ಲ ಕಂಪ್ಲೀಟಾಗಿ ರನ್ನಿಂಗ್ ಆಗ್ತಾಯಿದೆ. ಏನಂದರೆ ಎಲ್ಲ ಡ್ರಿಪ್ಗಳಿಗೂ ನೀರು ಕೂಡ ಆಯ್ತಾ ಓಡ್ತಾಯಿದೆ ಇವಾಗ. ಈಗ ಎಲ್ಲ ಈ ಥರ ನಿಂತಾ ಇದೆ, ಮತ್ತು ಕೆರೆ ಮಣ್ಣು ಹಾಕಿರೋ ಒಂದು ಕಾರಣಕ್ಕೆ ಒಂದು 1 ಅವರ್ ಬಿಟ್ಟರೆ 1 ವಾರ ಬೇಕಾದರೂ ತುಂಬಾ ಚೆನ್ನಾಗಿ ತಣ್ಣಿರುತ್ತೆ. ಅಂದರೆ ಕೆರೆ ಮಣ್ಣು ಅಂದರೆ ಕರಿ ಮಣ್ಣು, ಅಂದರೆ ಕೆರೆನಲ್ಲಿರುತ್ತಲ್ಲ ಕರಿ ಮಣ್ಣು, ಅದನ್ನು ನಾವು ಕೆರೆ ಮಣ್ಣು ಅಂತೀರಿ. ಏನಂದರೆ ಆ ಒಂದು ಕೆರೆ ಮಣ್ಣು ಹಾಕಿರೋ ಒಂದು ಕಾರಣಕ್ಕೆ ತುಂಬಾ ಚೆನ್ನಾಗಿ ತಣುವು ಇರುತ್ತೆ. ಏನಾದರೂ 1 ವಾರ ಬೇಕಾದರೂ ತ್ಯಾಮ ಹಂಗೆ ಇರುತ್ತೆ. ಹಾಗೆ ಫ್ರೆಂಡ್ಸ್, ತುಂಬ ಜನ ರೈತರನ್ನ ನಾವು ನೋಡಿರ್ತೀರಿ, ನಾವು ಕೂಡ ಅನುಭವಿಸಿದಿರಿ. ಏನಂದರೆ ಹೇಳಿದ್ರೆ ಈ ಒಂದು ಡ್ರಿಪ್ಪಲ್ಲಿ ಪಾಚಿ ಮತ್ತು ಪಾಚಿ ಕಸ ಕಡ್ಡಿ ಮಾತ್ರ ಅಲ್ಲ, ಮತ್ತು ಇರುವಿಗಳು ಕೂಡ ಬಂದು ಸೇರುತ್ತೆ. ಇರುವಿಗಳು ಬಂದು ಸೇರಿದ್ರೆ ತುಂಬಾ ಟಚರ್ ಆಗುತ್ತೆ. ಏನಂದರೆ ಒಂದು ಜಾಗದಲ್ಲಲ್ಲ, ಎರಡು ಜಾಗದಲ್ಲಲ್ಲ ಈ ಥರ ತೋಟ ಎಲ್ಲ ಬ್ಲ್ಯಾಕ್ ಆಗಿಬಿಟ್ರೆ ಏನು ಗತಿ. ಏನಂದರೆ ಪೈಪ್ಗಳು ಕೂಡ ಕಿತ್ಕೊಂಡು ಹೋಗುತ್ತೆ, ಮತ್ತು ಇಷ್ಟನ್ನು ಕೂಡ ಚೆಕ್ ಮಾಡೋ ಸಾಕನೆ ಕರೆಂಟು ಕೂಡ ಒಲ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಂದರೆ ಆ ಥರ ಒಂದು ಇರುವಿಗಳ ಕಾಟ ಏನಾದರೂ ನಿಮಗಿದ್ರೆ ಮಂಚೂರಿ ಇದೆಯಲ್ಲ, ಅಂದರೆ ನಾವು ಒಂದು ಡ್ರಿಪ್ಪಲ್ಲಿ
ಬೇಸಾಯ ಬಿಡ್ತಿರಲ್ವ, ಆ ಒಂದು ಮಂಚೂರಿನಲ್ಲೇ ಈ ಕ್ಲೋರೋ ಅನ್ನೋದು ಬರುತ್ತೆ. ಅಂದರೆ ಕ್ಲೋರೋ 50, ಕ್ಲೋರೋ 20 ಬರುತ್ತೆ. 20 ಬೇಕಾದ್ರೆ ಹಾಕೊಬೋದು, 20 ಹಾಕೊಂಡ್ರೂ ಸಾಕು, ಇರುವಿಗಳಲ್ವಾ, 20 ಹಾಕೊಂಡ್ರೂ ಬೆಸ್ಟ್ ಅಂತ ಹೇಳ್ಬೋದು. ಆ ಒಂದು ಕ್ಲೋರೋ ತೊಗೊಂಡು ಒಂದು ಬಕೆಟ್ ನೀರು ಎತ್ಕೊಂಡು ಆ ಒಂದು ಬಕೆಟ್ ನೀರಿಗೆ ಒಂದು ಅರ್ಧ ಬಾಟ್ಲು, ಒಂದು 1/2 ಲೀಟ್ರ್ ಹಾಕ್ಬಿಟ್ಟು ಈ ಥರ ಒಂದು ಡ್ರಿಪ್ಪಲ್ಲಿ ಬಿಟ್ಬಿಡಿ. ಆ ಒಂದು ಸ್ಮೆಲ್ಗೆ ಯಾವುದೇ ರೀತಿಯಾಗಿ ಇರುವಿಗಳಂತೂ ಡ್ರಿಪ್ಗೆ ಸೇರೋದೇ ಇಲ್ಲ. ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳಿ. ಏನಂದರೆ ಆ ಥರ ಕೂಡ ನೀವು ಮಾಡ್ಕೊಳ್ಬೋದು, ಯಾವುದೇ ರೀತಿಯಾಗಿ ರಿಸ್ಕ್ ಕೊಡೋಲ್ಲ. ಏನಂದರೆ ಸ್ಟ್ರಿಕ್ ಆಗೋದು, ಪಾಚಿ ಸಿಗಾಕೊಳೋದು ಇವೆಲ್ಲ ಮಾಮೂಲಿನೇ, ಅವನ್ನೇನು ಏನು ಏನು ಮಾಡೋಕ್ಕಾಗಲ್ಲ. ಏನಂದರೆ ಇರುವಿಗಳು ತುಂಬಾ ಟಚರ್ ಆಗಿಬಿಡುತ್ತೆ. ಏನಂದರೆ ಗುಂಪಾಗಿ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ಜಾಸ್ತಿ ನೀರುಗಳು ಹೋಗಲ್ಲ, ಎಲ್ಲ ಟೋಟಲಾಗಿ ಬಂದಾಗ್ಬಿಡುತ್ತೆ. ಆ ಥರ ಟೋಟಲಾಗಿ ಬಂದಾದರೆ PVC ಪೈಪ್ಗಳು ಎಲ್ಲಂದರೆ ಅಲ್ಲಿ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಆ ಒಂದು ಕಷ್ಟನ, ಆ ಒಂದು ಪರಿಸ್ಥಿತಿನ ನಾನು ಕೂಡ ಒಂದು ಅನುಭವಿಸಿದ್ದೀನಿ. ನನಗೂ ಕೂಡ ಅದೇ ಥರ ಟಚರ್ ಕೊಡ್ತಾ ಇತ್ತು. ಏನಂದರೆ ಇವಾಗ ನಾನು ಮಂಚೂರಿ ಹಾಕ್ಕೊಂಡಿದ್ದೀನಿ, ಮೊದಲೆಲ್ಲ ಮಂಚೂರಿ ಇರ್ತಾರಿಲ್ಲ, ಆವಾಗ ಇದೇ ಥರ ಕ್ಲೀನಾಗಿ ಎಲ್ಲ ಬ್ಲ್ಯಾಕ್ ಆಗೋಗಿ ನೋಡಿ, ಇಡೀ ತೋಟಕ್ಕೆ ಇವಾಗ ನೀರು ಬಿಟ್ಟಿದ್ದೀನಲ್ಲ, ಅಂದರೆ ಅಮ್ಮಮ್ಮ ಅಂದರೆ 15 ಗುಣಿ 20 ಗುಣಿ ಅಷ್ಟಾರಿತಾ ಇದ್ದು, ಇನ್ನೆಲ್ಲ ಟೋಟಲಾಗಿ ಇರುವಿಗಳು ಬಂದಾಗ್ತಾ ಇತ್ತು. ಅದಕ್ಕೋಸ್ಕರ ಒಂದು ದಿನ ತಿಕ್ಕಳು ರೇಗೆ ನಾನೇನು ಮಾಡಿದೆ, ಅವಾಗ ಮಂಚೂರಿ ಕೂಡ ಹಾಕ್ಕೊಂಡಿರಲಿಲ್ಲ, 1/2 ಲೀಟ್ರು ಕ್ಲೋರೋ ತೊಗೊಂಬಿಟ್ಟು ಸಂಪಿಗೆ ಹಾಕ್ಬಿಟ್ಟೆ. ಆಗಿದ್ದಾಗಲಿ ಹೋಗಿದ್ದಾಗಲಿ ಬರೋದು ಬರಲಿ ಅಂದ್ಬಿಟ್ಟು ಇಡೀ ಸಂಪಿಗೆ ಹಾಕ್ಬಿಟ್ಟೆ. ಸಂಪಿಗೆ ಹಾಕ್ಬಿಟ್ಟು ಅದಾದಮೇಲೆ ತೋಟಕ್ಕೆ ನೀರು ಬಿಟ್ಟೆ. ತೋಟಕ್ಕೆ ನೀರು ಬಿಟ್ಟಾಗ ಒಂದೇ ಸರಿ ಮತ್ತೆ ಬ್ಲ್ಯಾಕ್ ಆಗಿದ್ದು, ಮತ್ತು ಆ ಒಂದು ಸ್ಮೆಲ್ಗೋಸ್ಕರ ಸುಮಾರು ನಾನು ಬಿಟ್ಟು 2 ವರ್ಷ ಆಗ್ತಾ ಬಂತು. ಇವತ್ತಿಗೂ ಕೂಡ ಒಂದೇ ಒಂದು ಇರುವೆ ಕೂಡ ಒಂದು ಡ್ರಿಪ್ಗೆ ಸೇರೋದಿಲ್ಲ. ಆ ಥರ ಏನಾದರೂ ಒಂದು ಕಷ್ಟನ ನೀವು ಅನುಭವಿಸ್ತಾ ಇದ್ರೆ ಆ ಥರ ಮಾಡಿ, ಅದರಿಂದ 2 ಉಪಯೋಗ ಆಗುತ್ತೆ. ಒಂದು ಇರುವೆ ಬರೋಲ್ಲ, ಮತ್ತು ಒಂದು ಭೂಮಿನಲ್ಲಿರೋ ಒಂದು ಗೊನ್ನೆ ಹುಳ ಸಾಯುತ್ತೆ. ಅದಕ್ಕೋಸ್ಕರ ಅದು 2 ಉಪಯೋಗ ಆಗುತ್ತೆ, 2 ಕೂಡ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಏನಂದರೆ ಗೊನ್ನೆ ಹುಳ ಇರೋದ್ರಿಂದ ಈ ಒಂದು ಇವಾಗ ಬುಡ ಏನಿದೆ ಅದರಲ್ಲಿರೋ ಒಂದು ಬೇರುಗಳು ತುಂಬಾ ಜಾಸ್ತಿ ತಿಂದಾಕೋಗುತ್ತೆ. ಅದಕ್ಕೋಸ್ಕರ ಗೊನ್ನೆ ಹುಳುಗಳು ಒಂದು ಹತ್ತೋಟಿಗೂ ಕೂಡ ಮಾಡ್ಬೋದು, ಮತ್ತು ಇರುವಿಗಳು ಕೂಡ ಬರೋಲ್ಲ. ಈ ಒಂದು 2 ಕೆಲಸವೂ ಅದು ಕ್ಲೋರೋಯಿಂದನೂ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ನಮ್ಮ ಒಂದು ರೊಟೀನ್ ಈ ಥರ ಇರುತ್ತೆ. ನಾವು ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ, ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.